Hello, good morning students. ಹಿಂದಿನ ಒಂದು ತರಗತಿಯಲ್ಲಿ ವ್ಯಕ್ತಿ ವಿಕಾಸ ಪಾಠದ ಕೆಲವು ಅಂಶಗಳನ್ನು ಅಧ್ಯಯನ ಮಾಡಿದ್ವಿ. ಬೆಳವಣಿಗೆಯ ವಿಕಾಸಗಳ ಅರ್ಥ, ಬೆಳವಣಿಗೆಯ ವಿಕಾಸಗಳಿಗಿರುವ ವ್ಯತ್ಯಾಸ, ಬೆಳವಣಿಗೆಯ ವಿಕಾಸದ ತತ್ವಗಳ ಕುರಿತು ನಾನು ನಿಮಗೆ ವಿವರಣೆ ಮಾಡಿದ್ದೆ. ಅದಾದ ನಂತರ ಬೆಳವಣಿಗೆ ವಿಕಾಸದ ಹಂತಗಳ ಒಂದು ಪಟ್ಟಿಯನ್ನು ವಿವರಿಸಿದ್ದೆ. ವ್ಯಕ್ತಿಯ ಜೀವಿತಾವಧಿಯಲ್ಲಿ 10 ಹಂತಗಳನ್ನು ಎಲಿಜಬೆತ್ ಹರ್ಲಾಕ್ ಅಂತಕ್ಕಂತಹ ತಜ್ಞ ಗುರುತಿಸಿದ. ಅವುಗಳ ಒಂದು ಕಾಲಾವಧಿ, ಆ ಹಂತಗಳ ಹೆಸರು, ಅದರ ವಿವರಣೆಯನ್ನು ನಿಮಗೆ ನಾನು ಕೊಟ್ಟಿದ್ದೆ. ಮತ್ತೊಮ್ಮೆ ನೀವು ಸ್ಕ್ರೀನ್ ಮೇಲೆ ಆ ಒಂದು ಟೇಬಲನ್ನು ಗಮನಿಸಬಹುದು. ಒಟ್ಟು 10 ಹಂತಗಳು, ಅದಕ್ಕೆ ನಿರ್ದಿಷ್ಟ ಒಂದು ಕಾಲಾವಧಿ ಅಲ್ಲಿರೋದನ್ನು ನಾವು ಕಾಣ್ತೀವಿ. ಇವತ್ತಿನ ಒಂದು ಅವಧಿಯಲ್ಲಿ ನಾನು ನಿನ್ನಿನ ಅವಧಿಯಲ್ಲಿ ನಿಮ್ಗೆ ಹೇಳಿದ್ದೆ, ನಿಮ್ಮ ಅಧ್ಯಯನಕ್ಕೆ ಪೂರ್ವ ಬಾಲ್ಯಾವಸ್ಥೆ, ಉತ್ತರ ಬಾಲ್ಯಾವಸ್ಥೆ ಹಾಗೂ ತಾರುಣ್ಯಾವಸ್ಥೆಯ ಹಂತಗಳ ದೈಹಿಕ, ಮಾನಸಿಕ, ಬೌದ್ಧಿಕ, ಸಾಮಾಜಿಕ ಮತ್ತು ಸಂವೇಗಾತ್ಮಕ ಒಂದು ವಿಕಾಸ ಬೆಳವಣಿಗೆಯ ಅಂಶಗಳನ್ನು ನೀವು ವಿವರವಾಗಿ ಅಧ್ಯಯನ ಮಾಡಬೇಕು. ಅದಕ್ಕನುಗುಣವಾಗಿ ಈ ಒಂದು ತರಗತಿಯಲ್ಲಿ ಪೂರ್ವ ಬಾಲ್ಯಾವಸ್ಥೆ, ಇದರ ಒಂದು ವಿವರವನ್ನು ಚರ್ಚೆ ಮಾಡೋಣ. ಪೂರ್ವ ಬಾಲ್ಯಾವಸ್ಥೆ, ಅರ್ಲಿ ಚೈಲ್ಡ್ಹುಡ್ ಅಂತ ಇದನ್ನು ಕರೀತಾರೆ. ಇದರ ಕಾಲಾವಧಿ 2-6 ವರ್ಷಗಳು. ಇದನ್ನು ಇನ್ನೊಂದು ಅರ್ಥದಲ್ಲೂ ನೀವು ವ್ಯಾಖ್ಯಾನಿಸಬಹುದು. ಟೇಬಲನ್ನು, ಎಲಿಜಬೆತ್ ಹರ್ಲಾಕನ ಟೇಬಲನ್ನು ನೀವು ಆಧಾರವಾಗಿಟ್ಕೊಂಡು ಅರ್ಥೈಸೋದಾದರೆ, ಹಸುಳೆತನದ ಅಂತ್ಯಕ್ಕೆ ಆರಂಭವಾಗಿ ಉತ್ತರ ಬಾಲ್ಯಾವಸ್ಥೆಯ ಆರಂಭಕ್ಕೆ ಕೊನೆಗೊಳ್ಳುವ ಜೀವಿತಾವಧಿಯನ್ನು ಪೂರ್ವ ಬಾಲ್ಯಾವಸ್ಥೆ ಎನ್ನುತ್ತೇವೆ. ಅಥವಾ ವರ್ಷಗಳ ಆಧಾರದಲ್ಲಿ ನೀವು ಇದನ್ನು ಹೇಳೋದಾದರೆ, ವ್ಯಕ್ತಿಯ ಜೀವನದ 2-6 ವರ್ಷಗಳ ಕಾಲಾವಧಿಯನ್ನು ಪೂರ್ವ ಬಾಲ್ಯಾವಸ್ಥೆ ಎಂದು ಕರೆಯುತ್ತಾರೆ. ಹಾಗಾದರೆ ಈ ಒಂದು 2-6 ವರ್ಷದ ಕಾಲಾವಧಿ ಮಗುವಿನ ಒಂದು ಭವಿಷ್ಯತ್ತಿನ ಭಾವಿ ಜೀವನದ ಎಲ್ಲ ರೀತಿಯ ಭದ್ರ ಬುನಾದಿಯಾಗಿದೆ. ಶಿಕ್ಷಣದ ದೃಷ್ಟಿಯಿಂದ ಆಗಿರ್ಬೋದು, ಆತನ ಜೀವನದ ದೃಷ್ಟಿಯಿಂದ ಆಗಿರ್ಬೋದು, ಆತನ ಸಾಮಾಜಿಕ ನಡವಳಿಕೆಗಳನ್ನು ತಿಳಿಸುವ ದೃಷ್ಟಿಯಿಂದ ಆಗಿರಬಹುದು, ಸಮಾಜದ ಸಂಪರ್ಕಕ್ಕೆ ಮಗು ಬರುವಂತಹ ಒಂದು ಹಂತ 2-6 ವರ್ಷಗಳ ಈ ಒಂದು ಅವಧಿಯಾಗಿರೋದ್ರಿಂದ, ಇಲ್ಲಿ ಮಗುವಿನ ದೈಹಿಕ, ಬೌದ್ಧಿಕ, ಸಾಮಾಜಿಕ ಮತ್ತು ಸಂವೇಗಾತ್ಮಕ ಬೆಳವಣಿಗೆಯನ್ನು ಕುರಿತಂತಹ ತಿಳುವಳಿಕೆ ಪಾಲಕರಿಗೆ, ವಿಶೇಷವಾಗಿ ಶಿಕ್ಷಕರಿಗೆ ಅತ್ಯವಶ್ಯಕ. ಈ ಒಂದು ಅವಧಿಯಲ್ಲಿ ಮಗುವಿನ ದೈಹಿಕ ಬದಲಾವಣೆಗಳು ಏನೇನಾಗ್ತವೆ, ಬೌದ್ಧಿಕವಾಗಿ ಹೇಗೆ ಆತನಲ್ಲಿ ಬದಲಾವಣೆಗಳಾಗ್ತವೆ, ಸಾಮಾಜಿಕವಾಗಿ ಆತನಲ್ಲಿ ಯಾವ ರೀತಿಯ ಒಂದು ವರ್ತನೆ, ಸಾಮಾಜಿಕ ನಡವಳಿಕೆಗಳು ಆತ ಕಲಿತಾನೆ, ಇದರ ಜೊತೆಗೆ ಆತನ ಭಾವನಾತ್ಮಕ ಒಂದು ಬೆಳವಣಿಗೆ ಹೇಗಿರ್ತದೆ, ವಿಕಾಸ ಹೇಗಿರ್ತದೆ ಅನ್ನೋದನ್ನು ಇಲ್ಲಿ ನಾವು ವಿವರವಾಗಿ ನೋಡ್ತಾ ಹೋಗ್ತೇವೆ. ಪೂರ್ವ ಬಾಲ್ಯಾವಸ್ಥೆಯ ಒಂದು ಅವಧಿ 2ನೇ ವರ್ಷದಿಂದ ಆರಂಭವಾಗಿ 6ನೇ ವರ್ಷಕ್ಕೆ ಕೊನೆಯಾಗ್ತದೆ. ಪೂರ್ವ ಬಾಲ್ಯಾವಸ್ಥೆಯಲ್ಲಿ ದೈಹಿಕ ವಿಕಾಸ ಏನೇನಾಗ್ತದೆ? ಈಗ ಪೂರ್ವ ಬಾಲ್ಯಾವಸ್ಥೆ ಅಂದರೆ 2-6 ವರ್ಷದ ಒಂದು ಮಗು ನಿಮ್ಮ ಮನೆಗಳಲ್ಲಿದ್ದಾಗ ಇದ್ದರೆ, ನೀವು ಅದರ ಒಂದು ವರ್ತನೆಗಳನ್ನು, ಆತನ ದೈಹಿಕ ಸ್ಥಿತಿಯಲ್ಲಿ, ದೇಹದ ಶರೀರದಲ್ಲಿ ಆಗುವ ಬದಲಾವಣೆಗಳನ್ನು ಗಮನಿಸಿದರೆ ಅತ್ಯಂತ ಸುಲಭವಾಗಿ ಈ ಅಂಶಗಳು ಅರ್ಥ ಆಗ್ತವೆ. ಗಮನದಲ್ಲಿರಬೇಕು, ಪೂರ್ವ ಬಾಲ್ಯಾವಸ್ಥೆ ಅಂದರೆ 2-6 ವರ್ಷದೊಳಗಿನ ಮಗು. ಹಾಗಾದರೆ ಈ ಒಂದು ಅವಧಿಯಲ್ಲಿ ದೈಹಿಕವಾಗಿ ಏನೇನು ವಿಕಾಸ ಬದಲಾವಣೆಗಳು ಆ ಮಗುವಿನಲ್ಲಿ ಕಾಣ್ತವೆ? ಈ ಒಂದು ಹಂತದಲ್ಲಿ ಬೆಳವಣಿಗೆಯ ವೇಗ ಹಸುಳೆತನದ ಹಂತ ಅಂದರೆ ಇದರ ಹಿಂದಿನ ಹಂತದಲ್ಲಿ ಸ್ವಲ್ಪ ವೇಗವಾಗಿರ್ತದೆ.
ಇಲ್ಲಿ ಅದು ನಿಧಾನವಾಗಿರೋದನ್ನು ನಾವು ಗಮನಿಸ್ತೇವೆ. ಹಸುಳೆತನದ ಒಂದು ಹಂತಕ್ಕೆ ಹೋಲಿಸಿದರೆ ಬೆಳವಣಿಗೆಯ ವೇಗ ಪೂರ್ವ ಬಾಲ್ಯಾವಸ್ಥೆಯಲ್ಲಿ ಸ್ವಲ್ಪ ನಿಧಾನವಾಗಿರುತ್ತದೆ. ಜೀವನದ ಇತರ ಹಂತಗಳಿಗೆ ಹೋಲಿಸಿದಾಗ ಅದು ವೇಗವಾಗಿಯೇ ಇದ್ದಂಗೆ. ಇನ್ನು ಈ ಹಂತದಲ್ಲಿ ಬೆಳವಣಿಗೆಯ ಒಂದು ವೇಗ ಸಾಮಾನ್ಯವಾಗಿ ಏಕರೀತಿಯಲ್ಲಿದ್ದು ಪ್ರತಿ ವರ್ಷಕ್ಕೆ ವಾರ್ಷಿಕ ಸರಾಸರಿ ಒಂದು ಎತ್ತರದ ಹೆಚ್ಚಳ ಸುಮಾರು 3 ಅಂಗುಲಗಳು. ಅದಕ್ಕೆ ತಕ್ಕಂತೆ 2-2.5 ಕಿಲೋಗ್ರಾಮ್ನಷ್ಟು ಅವರ ತೂಕ ಹೆಚ್ಚಾಗ್ತದೆ. ಅಂದರೆ ಈ ಒಂದು ವಯಸ್ಸಿನ ಮಕ್ಕಳಲ್ಲಿ ವಾರ್ಷಿಕವಾಗಿ ಅಂದರೆ ಒಂದು ವರ್ಷಕ್ಕೆ ಅವರು ಸುಮಾರು 3 ಇಂಚುಗಳಷ್ಟು ಎತ್ತರವಾಗ್ತಾರೆ. ಜೊತೆಗೆ ಅವರ ದೇಹದ ತೂಕ 2-2.5 ಕಿಲೋದಷ್ಟು ಹೆಚ್ಚಾಗ್ತದೆ. ಇನ್ನು ದೇಹದ ವಿವಿಧ ಅವಯವಗಳ ಸ್ನಾಯುಗಳು ಶೀಘ್ರಗತಿಯಲ್ಲಿ ಬೆಳವಣಿಗೆಯನ್ನು ಹೊಂದುತ್ತವೆ. ಮಗು ಹೆಚ್ಚು ದೈಹಿಕ ಚಟುವಟಿಕೆ ಮತ್ತು ಕ್ರಿಯಾಶೀಲವಾಗಿರೋದ್ರಿಂದ ಸ್ನಾಯುಗಳ ಬೆಳವಣಿಗೆ ಆಗ್ತದೆ. ಮಗು ತನ್ನ ಹಾಲು ಹಲ್ಲುಗಳನ್ನು ಕಳೆದುಕೊಳ್ಳುತ್ತಾನೆ. ಶಾಶ್ವತ ಹಲ್ಲುಗಳು ಇದೇ ಅವಧಿಯಲ್ಲಿ ಬರ್ತವೆ. ಆರಂಭದಲ್ಲಿ ಆ ಮಗುವಿನ ಹಾಲು ಹಲ್ಲುಗಳು ಉದುರಿ ಶಾಶ್ವತವಾದಂಥ ಹಲ್ಲುಗಳು ಇದೇ ಹಂತದಲ್ಲಿ ಆ ಮಗುವಿಗೆ ಬರುತ್ತವೆ. ಆನಂತರ 5-4 ವರ್ಷದ ಮಕ್ಕಳನ್ನು ನೀವು ಗಮನಿಸಿರಬಹುದು. ಕೂತಲ್ಲೇ ಕೂಡೋದಿಲ್ಲ, ನಿಂತಲ್ಲೇ ನಿಲ್ಲೋದಿಲ್ಲ. ಸದಾ ಅವರು ಏನಾಗಿರ್ತಾರೆ ಅಂದರೆ ಹೆಚ್ಚು ಒಂದು ಹುರುಪು ಹುಮ್ಮಸ್ಸಿನಿಂದ ಕೂಡಿರ್ತಾರೆ. ಹಾಗಾಗಿ ನೆಗೆಯುವುದು, ಎಸೆಯುವುದು, ವಸ್ತುಗಳನ್ನು ಹಿಡಿಯೋದು, ಏರೋದು, ಇಂಥ ಮುಂತಾದ ದೈಹಿಕ ಅವಯವಗಳನ್ನು ಕೈ ಕಾಲುಗಳನ್ನು ಬಳಸಿಕೊಂಡು ದೇಹವನ್ನು ಬ್ಯಾಲೆನ್ಸ್ ಮಾಡಿಕೊಂಡು ಮಾಡ್ತಕ್ಕಂತಹ ಚಟುವಟಿಕೆಗಳಲ್ಲಿ ಅವರಿರೋದು ಕಂಡು ಬರ್ತದೆ. ಜೊತೆಗೆ ಈ ಒಂದು ಹಂತದಲ್ಲಿ ಮಗು ಸ್ವತಃ ಆಹಾರ ಸೇವನೆ, ಅಂದರೆ ಇದರ ಹಿಂದಿನ ಹಂತದಲ್ಲಿ ತಾಯಿಯ ಆರೈಕೆನೇ ಬೇಕು, ತಾಯಿಯೇ ಊಟ ಮಾಡಿಸ್ಬೇಕು, ಸ್ನಾನ ಮಾಡಿಸ್ಬೇಕು, ಆತನ ಒಂದು ಎಲ್ಲ ರೀತಿಯ ವ್ಯವಸ್ಥೆಯನ್ನು ಇನ್ನೊಬ್ಬರು ಮಾಡಬೇಕು. ಮಗು ಪರಾವಲಂಬಿಯಾಗಿರ್ತದೆ. ಆದರೆ ಪೂರ್ವ ಬಾಲ್ಯಾವಸ್ಥೆಯಲ್ಲಿ ಮಗು ಸ್ವಾವಲಂಬಿಯಾಗ್ತದೆ. ಅಂದರೆ ತನ್ನ ಆಹಾರವನ್ನು ತಟ್ಟೆಗೆ ಆತನಿಗೆ ಬಡಿಸಿಕೊಟ್ರೆ ತಾನೇ ಆಹಾರ ಸೇವನೆ ಮಾಡ್ತಾನೆ, ಬಟ್ಟೆಗಳನ್ನು ಧರಿಸ್ತಾನೆ, ಸ್ನಾನ ಮಾಡ್ತಾನೆ, ಆಟ ಆಡ್ತಾನೆ. ಮತ್ತು ಪೂರ್ವ ಒಂದು ಪ್ರಾಥಮಿಕ ಶಿಕ್ಷಣ LKG UKG ಅಂತ ನಾವೇನು ಕರಿತೀವಿ, ಅಂತಹ ಒಂದು ನರ್ಸರಿ ಶಿಕ್ಷಣದ ತರಬೇತಿ ಆತನಿಗೆ ಸಿಗೋದ್ರಿಂದ ಸ್ವಲ್ಪ ಬರವಣಿಗೆ ಕೌಶಲ್ಯ, ವರ್ಣಮಾಲೆಗಳ ಒಂದು ತಿಳುವಳಿಕೆ ಈ ಹಂತದಲ್ಲಿ ಆ ಮಗುವಿಗೆ ಬರ್ತಾ ಹೋಗ್ತದೆ. ಇದರ ಜೊತೆಗೆ ಈ ಒಂದು ಹಂತದಲ್ಲಿ ಮಗು ಬೌದ್ಧಿಕವಾಗಿ ಕೂಡ ಸಾಕಷ್ಟು ಬದಲಾವಣೆಗಳನ್ನು ಹೊಂದುತ್ತಾನೆ. ಬೌದ್ಧಿಕ ಅಂತ ಹೇಳಿದರೆ ಆತನ ಬುದ್ಧಿಗೆ ಸಂಬಂಧಪಟ್ಟಂತೆ ಏನೇನು ಬದಲಾವಣೆಗಳು ಆಗ್ತವೆ ಪೂರ್ವ ಬಾಲ್ಯಾವಸ್ಥೆಯ ಮಗುವಿನಲ್ಲಿ. ಮಗುವಿನ ಬೌದ್ಧಿಕ ವಿಕಾಸ ಹೆಚ್ಚು ಚುರುಕಾಗಿರುತ್ತದೆ. ಸೊ ಈ ಒಂದು ವಯಸ್ಸಿನ ಮಕ್ಕಳು ದೊಡ್ಡ ಪ್ರಶ್ನೆ ಭಾಂಡಾರ. ಪ್ರತಿಯೊಂದು ಸಂಗತಿಯೂ ಅವರಿಗೆ ಹೊಸದಾಗಿರೋದ್ರಿಂದ, ಅದರ ಬಗ್ಗೆ ಅವರಿಗೆ ಕುತೂಹಲ ಆಗಿರೋದ್ರಿಂದ, ಅದರ ಬಗ್ಗೆ ತಿಳಿದುಕೊಳ್ಳಬೇಕು ಅನ್ನೋಂಥ ಆಸಕ್ತಿ ಇರೋದ್ರಿಂದ ಆ ಮಕ್ಕಳಲ್ಲಿ ಹೆಚ್ಚು ಪ್ರಶ್ನೆಗಳಿರ್ತವೆ. ಏನು, ಏಕೆ, ಹೇಗೆ, ಅವರು ಯಾರು, ಯಾಕೆ ಬಂದರು, ಇದು ಏನು, ಅದು ಏನು, ಈ ರೀತಿಯ ನಿರಂತರ ಪ್ರಶ್ನೆಗಳ ಒಂದು ಸುರಿಮಳೆಯನ್ನು ಅವರು ಸುರಿತಾ ಇರ್ತಾರೆ. ಇದರಿಂದ ಹೊಸ ಜ್ಞಾನ, ಆ ವಿಚಾರಗಳ ಒಂದು ವಿಷಯಗಳನ್ನು ನಾವು ಅವರಿಗೆ ಸರಿಯಾಗಿ ತಿಳಿಸಿದಾಗ ಆ ಎಲ್ಲ ಮಾಹಿತಿಯನ್ನು ಅವರು ತಮ್ಮ ಬುದ್ಧಿಯ ಭಾಗವಾಗಿ ಸಂಗ್ರಹಿಸ್ತಾ ಹೋಗ್ತಾರೆ. ಮಗು ತನ್ನ ಪರಿಸರವನ್ನು ಅನ್ವೇಷಿಸಲು ಪ್ರಾರಂಭಿಸುತ್ತಾನೆ. ಈ ಒಂದು ಅವಧಿಯಲ್ಲಿ ಹೊಸ ಅನುಭವಗಳು ಅವನಿಗೆ ಸಿಗ್ತವೆ. ಅಂದರೆ ತನ್ನ ಮನೆ ಸುತ್ತಮುತ್ತ ಪಕ್ಕದ ಮನೆಗೆ ಹೋಗೋದು, ಆನಂತರ ಸಂಬಂಧಿಕರನ್ನು ಪರಿಚಯ ಮಾಡಿಕೊಳ್ಳೋದು, ಆನಂತರ ಮನೆಯ ವಿವಿಧ ಭಾಗಗಳು ಅಲ್ಲಿ ಹೋಗೋದು, ಅಲ್ಲಿ ಏನೇನಿದೆ ಅನ್ನೋದನ್ನು ತಿಳ್ಕೊಳ್ಳೋದು, ಯಾವ ವಸ್ತು ಏನು ಅಂತ ಅದನ್ನು ಗುರುತಿಸೋದು, ಈ ರೀತಿಯ ಹೊಸ ಹೊಸ ಅನುಭವಗಳು, ಪರಿಸರದ ಅನುಭವಗಳು, ಅವುಗಳ ಅರ್ಥ ಆತನಿಗೆ ಆಗ್ತಾ ಹೋಗ್ತದೆ. ಮಗು ಭೌತಿಕ ಹಾಗೂ ಸಾಮಾಜಿಕ ನೈತಿಕತೆಯ ಪರಿಕಲ್ಪನೆಗಳನ್ನು, ನೈಜತೆಯ ಪರಿಕಲ್ಪನೆಗಳನ್ನು ಬೆಳೆಸಿಕೊಳ್ಳುತ್ತಾನೆ. ಅಂದರೆ ಈ ಒಂದು ಹಂತದಲ್ಲಿ ಹಿಂದಿನ ಅವಧಿಯಲ್ಲಿ ಹಸುಳೆತನದಲ್ಲಿದ್ದಂತೆ ಅಸ್ಪಷ್ಟತೆ ಆತನಿಗಿರೋದಿಲ್ಲ. ಆನಂತರ ಸಾಮಾಜಿಕ ನೈಜತೆಯ ಪರಿಕಲ್ಪನೆಗಳನ್ನು ಆತ ಇಲ್ಲಿ ಬೆಳೆಸ್ಕೊಳ್ತಾನೆ. ಅಂದರೆ ಸಂಬಂಧಗಳು, ತಂದೆ ಯಾರು, ತಾಯಿ ಯಾರು, ಚಿಕ್ಕಪ್ಪ, ದೊಡ್ಡಮ್ಮ, ಹೀಗೆ ಅವರ ಒಂದು ಸಂಬಂಧಗಳನ್ನು ಕುರಿತು ಗುರುತಿಸಿ ಅವರನ್ನು ಸಂಬೋಧಿಸುವ ಸಾಮರ್ಥ್ಯ ಆತನಲ್ಲಿ ಬರುತ್ತದೆ. ಭಾಷಾ ಕೌಶಲ್ಯ ಈ ಸಂದರ್ಭದಲ್ಲಿ ಆತನಿಗೆ ಸಿದ್ಧಿಸಿರ್ತದೆ. ಗಾತ್ರ, ಆಕಾರ, ಬಣ್ಣ, ಸಮಯ, ದೂರ ಮುಂತಾದವುಗಳ
ಪ್ರತ್ಯಕ್ಷಾನುಭವವನ್ನು ಹೊಂದುತ್ತಾನೆ. ಹಿಂದಿನ ಒಂದು ಅವಧಿಯಲ್ಲಿ ಅಥವಾ ಇದರ ಪೂರ್ವ ಬಾಲ್ಯಾವಸ್ಥೆಯ ಆರಂಭದಲ್ಲಿ 2 ವರ್ಷದಲ್ಲಿ ಮಗು ಸಮಯ ಎಷ್ಟು ಅಂತ ಹೇಳಿದರೆ ಯಾವುದೋ ಒಂದು ಸಮಯವನ್ನು ಆತ ಹೇಳ್ತಾ ಇರ್ತಾನೆ. ಆದರೆ ಈಗ ಆತನಿಗೆ ಸ್ಪಷ್ಟವಾಗಿ ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ, ರಾತ್ರಿ ಇವುಗಳ ಪರಿಕಲ್ಪನೆ ಅರ್ಥ ಆಗಿರ್ತದೆ. ಸಮಯದ ಪರಿಕಲ್ಪನೆ ಆತನಿಗೆ ಗೊತ್ತಾಗ್ತದೆ. ಆಕಾರ, ಗಾತ್ರ, ಬಣ್ಣಗಳನ್ನು ಸರಿಯಾಗಿ ಗುರುತಿಸುವಂತಹ ಸಾಮರ್ಥ್ಯ ಆತನಲ್ಲಿ ಬೆಳೆಯುತ್ತದೆ. ಜ್ಞಾಪಕ ಶಕ್ತಿ ತೀವ್ರಗತಿಯಲ್ಲಿ ಹೆಚ್ಚಾಗುತ್ತದೆ. ಈ ಹಂತದಲ್ಲಿ ಮಕ್ಕಳು ಹೆಚ್ಚಾಗಿ ಕಂಠಪಾಠದ ಮೂಲಕ ಕಲಿಯುತ್ತಾರೆ. ಈ ಮಕ್ಕಳನ್ನು ನೋಡ್ಬೋದು ನೀವು, ದೊಡ್ಡ ದೊಡ್ಡ ಶ್ಲೋಕಗಳನ್ನು ಅಥವಾ ಯಾವುದಾದ್ರೂ ಒಂದು ಪದ್ಯಗಳನ್ನು ಸಾಕಷ್ಟನ್ನು ಅವರು ಕಂಠಪಾಠದ ಮೂಲಕ ಸ್ಪಷ್ಟವಾಗಿ ನೆನಪಿಟ್ಕೊಂಡು ಅವುಗಳನ್ನು ಹೇಳ್ತಕ್ಕಂತಹ ಒಂದು ಸಾಮರ್ಥ್ಯ ಇರ್ತದೆ. ಕಾರಣ ಏನು ಅಂದರೆ ಜ್ಞಾಪಕ ಶಕ್ತಿ ಅವರಲ್ಲಿ ಹೆಚ್ಚಿನ ಒಂದು ಗರಿಷ್ಠ ಪ್ರಮಾಣದಲ್ಲಿ ಇರುತ್ತದೆ. ಸೃಜನಶೀಲತೆ ವಿಕಾಸವಾಗುತ್ತದೆ. ಈ ಮಕ್ಕಳು ಬಹಳ ಕ್ರಿಯಾಶೀಲರಾಗಿರ್ತಾರೆ. ಯಾವುದೇ ಒಂದು ವಸ್ತು, ಆಟಿಕೆ ವಸ್ತು ಸಿಕ್ಕರೆ ಅದನ್ನು ಬಿಚ್ಚಿ ನೋಡ್ತಕ್ಕಂಥದ್ದು, ಜೋಡಿಸುವ ಪ್ರಯತ್ನ ಮಾಡೋದು, ಹೊಸ ರೀತಿಯ ವಸ್ತುವನ್ನು ಸೃಷ್ಟಿಸುವಂತಹ ಪ್ರಯತ್ನ ಅಂದರೆ ಅದನ್ನು ಅದೇ ರೀತಿಯ ಒಂದು ವಸ್ತುವನ್ನು ತಯಾರಿಸ್ತಕ್ಕಂಥದ್ದು, ಈ ರೀತಿ ಹೊಸ ಹೊಸ ಆಲೋಚನೆಗಳು ಅವರಲ್ಲಿ ಹೆಚ್ಚಿರ್ತವೆ. ಸೃಜನಶೀಲತೆ ಅವರಲ್ಲಿ ವಿಕಾಸ ಆಗ್ತದೆ. ಹೆಚ್ಚು ಅವಧಿಯ ಕಾಲ ಒಂದು ಚಟುವಟಿಕೆಯಲ್ಲಿ ಪಾಲ್ಗೊಳ್ಳುವ ಸಾಮರ್ಥ್ಯ ಗಳಿಸಿಕೊಳ್ಳುತ್ತಾನೆ. ಅಂದರೆ ಅವರಲ್ಲಿ ಏಕಾಗ್ರತೆ ಹಂತ ಹಂತವಾಗಿ ಈ ಒಂದು ಅವಧಿಯಲ್ಲಿ ಬೆಳೀತಾ ಹೋಗ್ತದೆ. ಮೊದಲು ಬಹಳ ಚಂಚಲ ಪ್ರವೃತ್ತಿ, ಚಂಚಲ ಸ್ವಭಾವ, ಮನಸ್ಸು ಆಚೀಚೆ ಹೊಯ್ದಾಡ್ತಕ್ಕಂತಹ ಗುಣ ಇರತಕ್ಕಂಥ ಮಗು ಪೂರ್ವ ಬಾಲ್ಯಾವಸ್ಥೆಯ ಅಂತ್ಯದ ಹೊತ್ತಿಗೆ ಒಂದೇ ಕಡೆಗೆ ಒಂದು ಚಟುವಟಿಕೆಯಲ್ಲಿ ದೀರ್ಘಾವಧಿಯವರೆಗೆ ತೊಡಗಿಕೊಳ್ತಕ್ಕಂತಹ ಸಾಮರ್ಥ್ಯ ಆ ಮಗುವಿಗೆ ಬರ್ತದೆ. ಸಾಕಷ್ಟು ಪ್ರಶ್ನೆಗಳನ್ನು ತನ್ನ ಪರಿಸರದ ಬಗ್ಗೆ ಕೇಳ್ತಾ ಇರ್ತಾನೆ. ಭಾಷೆಯಲ್ಲಿ, ಚಿತ್ರಗಳಲ್ಲಿ, ಆಟಗಳಲ್ಲಿ ಮತ್ತು ಸಮಸ್ಯಾ ಪರಿಹಾರದ ಸಂದರ್ಭದಲ್ಲಿ ತನ್ನದೇ ಆದಂತಹ ಸಂಕೇತಗಳನ್ನು, ತನ್ನದೇ ಆದಂತಹ ವಿಧಾನಗಳನ್ನು ಆತ ರೂಢಿಸ್ಕೊಂಡು ಬಳಸ್ಕೊಳ್ಳೋದಕ್ಕೆ ಸಮರ್ಥನ ಆಗ್ತಾನೆ. ಹೀಗೆ ಹೊಸ ಹೊಸ ಪರಿಕಲ್ಪನೆಗಳು ಆತನಲ್ಲಿ ರೂಪಿತವಾಗ್ತವೆ. ಅಂದರೆ ಯಾವ ವಸ್ತು ಏನು ಅದರ ಹೆಸರಿನಿಂದ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಚಿತ್ರಣ ಅವನ ಮನಸ್ಸಿನಲ್ಲಿ ಮೂಡ್ತದೆ. ಈ ರೀತಿ ಮಗು ಜ್ಞಾನಾತ್ಮಕವಾಗಿ ಅಂದರೆ ಬೌದ್ಧಿಕವಾಗಿ ಸಾಕಷ್ಟು ಸಾಮರ್ಥ್ಯಗಳನ್ನು ಪೂರ್ವ ಬಾಲ್ಯಾವಸ್ಥೆಯಲ್ಲಿ ಬೆಳೆಸಿಕೊಳ್ಳುತ್ತಾನೆ. ಇನ್ನು ಈ ಹಂತದಲ್ಲಿ ಮಗುವಿನಲ್ಲಾಗ್ತಕ್ಕಂತಹ ಸಾಮಾಜಿಕ ವಿಕಾಸ, ಸಾಮಾಜಿಕವಾಗಿ ಏನೇನು ಬದಲಾವಣೆ ಆಗ್ತದೆ ಈ ಒಂದು ಹಂತದ ಮಗುವಿನಲ್ಲಿ. ಸಾಮಾಜಿಕ ವಿಕಾಸ ಅಂದ್ರೇ ಮಗು ಸಾಮಾಜೀಕರಣಗೊಳ್ಳೋದು. ಅಂದರೆ ಮನೆ, ಕುಟುಂಬ, ತನ್ನವರನ್ನು ಬಿಟ್ಟು ಇತರರೊಂದಿಗೆ, ನೆರೆಹೊರೆಯವರೊಂದಿಗೆ ಬೆರೆಯೋದು, ಸೇರೋದು, ಹೊಂದಾಣಿಕೆಯಿಂದ ಆತ ಅರ್ಥ ಮಾಡಿಕೊಳ್ಳೋದು, ಇದನ್ನು ಸಾಮಾಜಿಕ ವಿಕಾಸ ಅಂತ ಕರಿತೇವೆ. ಆ ಸಾಮರ್ಥ್ಯಗಳನ್ನು ಗಳಿಸೋದೇ ಸಾಮಾಜಿಕ ವಿಕಾಸ. ಈ ಒಂದು ಅವಧಿಯಲ್ಲಿ ಮಗು ಮಾನಸಿಕ ಹೊಂದಾಣಿಕೆಗೆ ಸಂಬಂಧ ಹೊಂದಿರತಕ್ಕಂಥ ವಿಷಯಗಳನ್ನು ನಾವು ಚರ್ಚೆ ಮಾಡ್ತೇವೆ. ತನ್ನ ಸಮಾಜ ಹಾಗೂ ಸಂಸ್ಕೃತಿಯ ಚೌಕಟ್ಟಿಗೆ ಅನುಗುಣವಾಗಿ ಏನೇನು ನಿಯಮ ನೀತಿಗಳಿವೆ, ಯಾವ್ಯಾವ ರೂಢಿ ಸಂಪ್ರದಾಯಗಳು ಆ ಸಮುದಾಯದಲ್ಲಿ ಜಾರಿಯಲ್ಲಿವೆ, ಅವರ ಮನೆಯಲ್ಲಿ ಏನು ಸಂಸ್ಕಾರ ಇದೆ, ಸಂಪ್ರದಾಯಗಳಿವೆ, ಅವುಗಳನ್ನು ಆತ ನೋಡಿ ಅನುಕರಣೆ ಮಾಡುವ ಮೂಲಕ, ಹಿರಿಯರ ಒಂದು ಸಲಹೆ ಮಾರ್ಗದರ್ಶನಗಳ ಆಧಾರದ ಮೇಲೆ ಅವುಗಳನ್ನು ಅರ್ಥ ಮಾಡಿಕೊಂಡು ಅವುಗಳ ಜೊತೆಗೆ ಹೊಂದಾಣಿಕೆಯನ್ನು ಮಾಡಿಕೊಂಡು ಅವುಗಳನ್ನು ತನ್ನಲ್ಲಿ ಅಳವಡಿಸ್ಕೊಳ್ತಕ್ಕಂತಹ ಒಂದು ಪ್ರವೃತ್ತಿಯನ್ನು ನಾವು ಈ ಸಂದರ್ಭದಲ್ಲಿ ಕಾಣ್ತೇವೆ. ಪೂರ್ವ ಬಾಲ್ಯಾವಸ್ಥೆಯ ಮಗುವಿನಲ್ಲಿ ಈ ಸಾಮರ್ಥ್ಯಗಳು ಸ್ಪಷ್ಟವಾಗಿ ಕಂಡುಬರುತ್ತವೆ. ಇಲ್ಲಿ ಮಗು ಮುಖ್ಯವಾಗಿ ಆತನ ಸಾಮಾಜಿಕ ಪರಿಸರ ಮನೆಯ ಆಚೆಗೆ, ಅಂದರೆ ಆತ ಮನೆಯಿಂದ ಈ ಅವಧಿಯಲ್ಲಿ ಹೊರಗಡೆನ ಸಂಪರ್ಕಕ್ಕೆ ಬರ್ತಾನೆ. ಅಂದರೆ ನೆರೆಹೊರೆಯವರ ಮನೆಗೆ ಹೋಗೋದು, ತನ್ನದೇ ಸಮವಯಸ್ಕ ಮಕ್ಕಳ ಜೊತೆಗೆ ಆತ ಸ್ನೇಹವನ್ನು ಬೆಳೆಸೋದು, ಅದರ ಜೊತೆಗೆ ಆ ಮಕ್ಕಳ ಒಂದು ಜೊತೆಗೆ ಸ್ವಲ್ಪ ಹೊರಗಡೆ ಸುತ್ತಾಡ್ತಕ್ಕಂತಹ ಸಾಮರ್ಥ್ಯ, ಈ ಒಂದು ಭಾವನೆ ಆತನಲ್ಲಿ ಬರ್ತದೆ. ಅಂದರೆ ಮತ್ತೊಬ್ಬರು ನನ್ನನ್ನು ಸುರಕ್ಷಿತವಾಗಿ ಕಾಪಾಡಬಲ್ಲರು ಅನ್ನಂತಹ ಒಂದು ಭರವಸೆ ಬರುತ್ತದೆ. ಬೇರೆಯವರ ಜೊತೆಗೆ ಅಂದರೆ ಅಕ್ಕಪಕ್ಕದವರ ಮನೆಯವ್ರ ಜೊತೆಗೆ ಆತ ಸ್ವತಂತ್ರವಾಗಿ ನಿಶ್ಚಿಂತೆಯಿಂದ ಸುತ್ತಾಡುವಂತಹ ಸಾಮರ್ಥ್ಯ ಈ ಸಂದರ್ಭದಲ್ಲಿ ಆತನಿಗೆ ಬರುತ್ತದೆ. ಆನಂತರ ಸ್ವತಂತ್ರವಾಗಿ ಅವರು ತಮ್ಮ ಪರಿಸರವನ್ನು ಅನ್ವೇಷಿಸಲು ಪ್ರಾರಂಭಿಸುತ್ತಾರೆ. ಅಂದರೆ ತಾವೇ ಒಬ್ಬರೇ ಸುತ್ತಾಡ್ತಕ್ಕಂಥದ್ದು, ಮನೆಯಿಂದ ಹೊರಗೆ ಹೋಗ್ತಕ್ಕಂಥದ್ದು, ವಾಪಸ್ ಮನೆಗೆ ಬರತಕ್ಕಂಥದ್ದು, ಅಲ್ಲಿರ್ತಕ್ಕಂತಹ ಎಲ್ಲ ಸಂಗತಿಗಳನ್ನು ಗಮನಿಸಿ ತಿಳಿದುಕೊಳ್ಳುವಂತಹ ಸಾಮರ್ಥ್ಯ ಅವರಲ್ಲಿ ಬರ್ತದೆ. ಆಮೇಲೆ ಲಿಂಗಭೇದವಿಲ್ಲದೆ ಈ ವಯೋಮಾನದ ಮಕ್ಕಳು ಒಟ್ಟಿಗೆ ಆಟವಾಡುತ್ತಾರೆ. ಹೆಣ್ಣು ಗಂಡು ಅಂತ ಭೇದವಿಲ್ಲದೆ
ಅವರ ಮನೋರಂಜನೆಗೋಸ್ಕರ ಸಂತೋಷಕ್ಕೋಸ್ಕರ ಎಲ್ಲರೂ ಬೆರೆತು ಆಟಗಳಲ್ಲಿ ತೊಡಗಿಕೊಳ್ಳೋದನ್ನು ನಾವು ಗಮನಿಸ್ತೇವೆ. ಜೊತೆಗೆ ಗುಂಪು ಆಟಗಳು ಮತ್ತು ಚಟುವಟಿಕೆಗಳಲ್ಲಿ ಆಸಕ್ತರಾಗಿರುತ್ತಾರೆ. ಅಂದರೆ ಗುಂಪು ಕಟ್ಟಿಕೊಂಡು ಈ ಮಕ್ಕಳು ಹಲವಾರು ರೀತಿಯ ಆಟಗಳನ್ನು ಆಡ್ತಾ ಅದರಲ್ಲಿ ತೊಡಗಿಕೊಂಡು ಒಬ್ರಿಗೊಬ್ಬರು ಪರಸ್ಪರ ಸಹಾಯ ಸಹಕಾರ ಹೊಂದಾಣಿಕೆ ಕೊಡುವ ತೆಗೆದುಕೊಳ್ಳುವ ಈ ಸಾಮಾಜಿಕ ಗುಣಗಳನ್ನು ಈ ಒಂದು ಅವಧಿಯಲ್ಲಿ ಅವರು ಬೆಳೆಸ್ಕೊಳ್ತಾ ಸಾಕ್ತಾರೆ. ಇತರರೊಡನೆ ಸಹಕರಿಸುವುದನ್ನು ಕರೀತಾರೆ. ಸಮಾನ ಗುಣವುಳ್ಳಂತಹವರನ್ನೊಡನೆ ಸ್ನೇಹವನ್ನು ಬೆಳೆಸ್ಕೊಳ್ತಾರೆ. ಅವನಿಗೆ ಇಷ್ಟ ಆಗ್ತಕ್ಕಂತಹ ಅಂದರೆ ಇಬ್ಬರಲ್ಲೂ ಗುಣದ ಹೋಲಿಕೆಯಾದಾಗ ಪರಸ್ಪರರು ಸ್ನೇಹಿತರಾಗ್ತಾರೆ. ಅಹಂ ಕೇಂದ್ರಿತ ಪ್ರವೃತ್ತಿ ಕಡಿಮೆಯಾಗ್ತದೆ. ಹಿಂದಿನ ಒಂದು ಅವಧಿಯಲ್ಲಿ ಅಥವಾ ಆರಂಭದಲ್ಲಿ ಮಗುವಿಗೆ ಹೆಚ್ಚಿನ ಅಹಂ ಕೇಂದ್ರಿತ ಭಾವನೆ ಅಂದರೆ ನಾನು ನಂದು ಅಂತಕ್ಕಂಥ ತನ್ನ ಆಟಿಕೆ ಸಾಮಾನು ಆಗಲಿ ಬಟ್ಟೆ ಆಗಲಿ ಇದನ್ನು ಮತ್ತೊಬ್ಬರು ಬಳಸೋದಕ್ಕೆ ಅವಕಾಶವನ್ನು ಮಗು ಕೊಡ್ತಾ ಇರೋದಿಲ್ಲ. ಆದರೆ ಈ 5-6 ವರ್ಷಕ್ಕೆ ಅವನಿಗೆ ಸ್ವಲ್ಪ ಸಾಮಾಜೀಕರಣ ಆದಂತೆ ಇತರರ ಪರಿಚಯ ಆದಂತೆ ಸ್ನೇಹ ಬೆಳೆದಂತೆ ಆ ಅಹಂ ಕೇಂದ್ರಿತ ಪ್ರವೃತ್ತಿ ಕಡಿಮೆಯಾಗ್ತದೆ. ತನ್ನ ವಸ್ತುಗಳನ್ನು ಆಟಿಕೆಗಳನ್ನು ಇನ್ನೊಬ್ಬರೊಂದಿಗೆ ಹಂಚಿಕೊಳ್ಳುವ ಒಂದು ಗುಣ ಸ್ವಭಾವ ಆತನಲ್ಲಿ ಕಂಡುಬರುತ್ತದೆ. ತನ್ನ ಎಲ್ಲ ಕ್ರಿಯೆಗಳಿಗೂ ಸಾಮಾಜಿಕ ಒಪ್ಪಿಗೆ ಪಡೆಯಲು ಮಗು ಪ್ರಯತ್ನಿಸುತ್ತಾನೆ. ಅಂದರೆ ತಾನು ಮಾಡ್ತಕ್ಕಂಥ ಪ್ರತಿಯೊಂದು ಕ್ರಿಯೆಗೂ ಪೋಷಕರಿಂದ ತಂದೆ ತಾಯಿಗಳಿಂದ ಆತ ಒಪ್ಪಿಗೆ ಪಡೆಯೋದು ಪ್ರಶಂಸೆಯನ್ನು ಪಡೆಯೋದನ್ನು ಪ್ರಯತ್ನಿಸ್ತಾನೆ. ಗುಡ್ ವೆರಿ ಗುಡ್ ಅಂತ ನೀವು ಹೇಳಿದ್ರೆ ಸಾಕು, ಅದರಿಂದ ಆತನಿಗೆ ದೊಡ್ಡ ಒಂದು ಪ್ರೇರಣೆ ದೊರೆತು ಹಲವಾರು ರೀತಿಯ ಕೆಲಸಗಳನ್ನು ಮಕ್ಕಳು ಮಾಡೋದನ್ನು ನಾವು ಮನೆಯಲ್ಲಿ ಗಮನಿಸ್ತೇವೆ. ಇದೇ ಸಂದರ್ಭದಲ್ಲಿ ಮಾಯಾಲೋಕದ ಕಥೆಗಳು, ಹಾಸ್ಯದ ಕಥೆಗಳು, ಪ್ರಾಣಿಗಳ ಕಥೆಗಳಲ್ಲಿ ಮಕ್ಕಳು ಹೆಚ್ಚಿನ ಆಸಕ್ತಿಯನ್ನು ತೋರಿಸ್ತಾರೆ. ಇದನ್ನು ನೀವು ಸ್ಪಷ್ಟವಾಗಿ ಗಮನಿಸಿರ್ತೀರಿ. ಮನೆಯಲ್ಲಿ ಈ ವಯಸ್ಸಿನ ಮಕ್ಕಳು ಇದ್ದರೂ ಅಂದರೆ ಅವರ ಒಂದು TV ನೋಡ್ತಕ್ಕಂಥ ಚಾನಲ್ಲು ಸಾಮಾನ್ಯವಾಗಿ ಕಾರ್ಟೂನ್ ನೆಟ್ವರ್ಕ್ಗಳೇ ಆಗಿರ್ತವೆ. ಅಂದರೆ ಒಂದು ಭ್ರಮಾಲೋಕ, ಮಾಯಾಲೋಕ, ಆ ಗೊಂಬೆಗಳು, ಪ್ರಾಣಿಗಳು ಅವರಿಗೆ ಬಹಳ ಕುತೂಹಲ ಮತ್ತು ಮನೋರಂಜನೆಯನ್ನು ಒದಗಿಸೋದ್ರಿಂದ ಅವುಗಳನ್ನು ಹೆಚ್ಚು ಹೆಚ್ಚು ನೋಡೋದಕ್ಕೆ ಅವರು ಇಷ್ಟಪಡ್ತಾರೆ. ಅವುಗಳಲ್ಲಿ ಆಸಕ್ತಿಯನ್ನು ತೋರಿಸೋದನ್ನು ನಾವು ಕಾಣ್ತೇವೆ. ಹೀಗೆ ಸಾಮಾಜಿಕ ಒಂದು ವಿಕಾಸ ಪೂರ್ವ ಬಾಲ್ಯಾವಸ್ಥೆಯಲ್ಲಿ ಮಕ್ಕಳಲ್ಲಿ ಕಂಡುಬರ್ತದೆ. ಇನ್ನು ಸಂವೇಗಾತ್ಮಕವಾಗಿ ಮಕ್ಕಳಲ್ಲಿ ಏನೇನು ಬದಲಾವಣೆಗಳಾಗ್ತವೆ? ಸಂವೇಗಾತ್ಮಕ ಅಂತ ಹೇಳಿದರೆ ಭಾವನಾತ್ಮಕವಾಗಿ ಈ ಮಕ್ಕಳಲ್ಲಿ ಆಗ್ತಕ್ಕಂತಹ ಪ್ರಮುಖ ಬದಲಾವಣೆಗಳು ಏನೇನು ಅವುಗಳನ್ನು ನಾವು ಒಂದೊಂದಾಗಿ ಗಮನಿಸೋದಾದರೆ, ಸಂವೇಗಾತ್ಮಕವಾಗಿ ಮಕ್ಕಳು ಹಲವಾರು ಸಂವೇಗಗಳನ್ನು ಬೆಳೆಸ್ಕೊಳ್ತಾರೆ. ಅದರ ಜೊತೆಗೆ ಈ ಒಂದು ಅವಧಿಯಲ್ಲಿ ಭಯ, ಕೋಪ, ಅಸೂಯೆ, ಕುತೂಹಲ, ಪ್ರೀತಿ, ವಿಶ್ವಾಸ, ಆತ್ಮೀಯತೆಯ ಗುಣಗಳು ವಿವಿಧ ಮಟ್ಟಗಳಲ್ಲಿ ಈ ಮಕ್ಕಳಲ್ಲಿ ಕಂಡುಬರ್ತವೆ. ಭಯವನ್ನು ನಾವು ಗಮನಿಸೋದಾದರೆ ಮಕ್ಕಳು ತಮಗೆ ಪರಿಚಯವಿರದ ವ್ಯಕ್ತಿಗಳನ್ನು ಕಂಡಾಗ, ಭಯಾನಕ ವಸ್ತು, ಶಬ್ದ, ಪ್ರಾಣಿಗಳನ್ನು ಕಂಡಾಗ ಹೆಚ್ಚು ಭಯಗೊಳ್ತಾರೆ. ಕತ್ತಲೆಯ ಕೋಣೆಯನ್ನು ಕಂಡರೂ ಭಯ ವ್ಯಕ್ತಪಡಿಸ್ತಾರೆ. ಅಂದರೆ ಈ ಒಂದು ಅಂಶಗಳು ಅವರಲ್ಲಿ ಒಂದು ಭಯದ ಭಾವನೆಯನ್ನು ಹೆಚ್ಚು ಬೆಳೆಸ್ತವೆ. ಭಯ ಒಂದು ಸಂವೇಗ, ಒಂದು ಭಾವನೆ, ಈ ಭಾವನೆ ಅವರಲ್ಲಿ ಬರ್ತದೆ. ಇದರ ಜೊತೆಗೆ ಕೋಪ, ಸಮಯಕ್ಕೆ ಸರಿಯಾಗಿ ಆಹಾರ ದೊರಕದಿದ್ದಾಗ, ಅವರ ಸಂತೋಷಕ್ಕೆ ಅಡಚಣೆಯನ್ನು ಉಂಟು ಮಾಡಿದಾಗ, ಅವರ ವಸ್ತುಗಳನ್ನು ಬೇರೆಯವರು ತೆಗೆದುಕೊಂಡಾಗ ಅಳುವುದು, ಚೀರಾಡುವುದು, ವಸ್ತುಗಳನ್ನು ಎಸೆಯುವುದು ಮುಂತಾದ ಒಂದು ಕೋಪದ ಪ್ರವೃತ್ತಿಗಳನ್ನು ಅವರಲ್ಲಿ ನಾವು ಹೆಚ್ಚಾಗಿ ಈ ಒಂದು ವಯೋಮಾನದಲ್ಲಿ ಕಾಣ್ತೇವೆ. ಈ ವಯೋಮಾನದ ಮಕ್ಕಳನ್ನು ನೀವು ಗಮನಿಸಿರ್ತೀರಿ, ಅವರಲ್ಲಿ ಕೋಪ ಹೆಚ್ಚು. ತಮ್ಮ ಬೇಡಿಕೆ ಈಡೇರದಿದ್ದಾಗ, ಅವರ ಒಂದು ಇಚ್ಛೆಗೆ ಮನ್ನಣೆ ಸಿಗದೇ ಇದ್ದಾಗ, ಆನಂತರ ಇದೇ ಅವಧಿಯಲ್ಲಿ ಮನೆಯಲ್ಲಿ ಮಗುವಿಗೆ ಹೊಸ ಮಗುವಿನ ಆಗಮನವಾಗುತ್ತದೆ. ಆ ಮನೆಯಲ್ಲಿ ಹೊಸ ಮಗು ಅಂದರೆ ಈಗ 6 ವರ್ಷ 7 ವರ್ಷ ಅಂದಾಗ ಆತನಿಗೆ ತಮ್ಮನೋ ತಂಗಿಯೋ ಬರ್ತಾರೆ. ಆ ಒಂದು ಸಂದರ್ಭದಲ್ಲಿ ಈ ಮಗುವಿನಲ್ಲಿ ಒಂದು ತಂದೆ ತಾಯಿಗಳ ಜೊತೆ ಬೇರೆ ಮಗು ಇದ್ದಾಗ ಅದನ್ನು ಸಹಿಸದೇ ಇರೋದು, ಆ ಮಗುವನ್ನು ಅವರು ಎತ್ಕೊಳ್ಳೋದು, ಮುದ್ದಾಡೋದನ್ನು ನೋಡಿದಾಗ ಇವನಿಗೆ ತನ್ನ ಪ್ರೀತಿ ಮತ್ತು ತನ್ನ ಒಂದು ಮೇಲಿರ್ತಕ್ಕಂಥ ಮಮತೆ ಕಡಿಮೆಯಾಗ್ತದೆ ಅನ್ನೋಂತಹ ಒಂದು ಭಾವನೆ ಇರೋದರಿಂದ ಆ ಮಗುವನ್ನು ಅಂದರೆ ಕಿರಿಯ ಮಗುವನ್ನು ಅಸೂಯಿಯಿಂದ ನೋಡೋದು, ಆ ಮಗುವನ್ನು ತಳ್ಳೋದು, ಬೀಳಿಸೋದು, ಹೊಡೆಯೋದು, ಈ ರೀತಿಯ ಪ್ರವೃತ್ತಿ ಪೂರ್ವ ಬಾಲ್ಯಾವಸ್ಥೆಯ ಮಕ್ಕಳಲ್ಲಿ ನಾವು ಗಮನಿಸ್ಬೋದು. ಅಸೂಯೆಯ ಒಂದು ಭಾವನೆಯು ಈ ಮಕ್ಕಳಲ್ಲಿ ಕಂಡುಬರ್ತದೆ. ಇದರ ಜೊತೆಗೆ ಹೊಸ ವಸ್ತು ಹಾಗೂ ವ್ಯಕ್ತಿಗಳ ಬಗ್ಗೆ ಕುತೂಹಲವನ್ನು ತಾಳುತ್ತಾರೆ. ಅಂದರೆ ತಮ್ಮ ಸುತ್ತಲೂ ನಡೆಯುವ ಘಟನೆಗಳ ಬಗ್ಗೆ, ಮನೆಗೆ ಬರ್ತಕ್ಕಂತಹ ಯಾವುದೇ ಒಂದು ವಸ್ತು ಇರ್ಬೋದು, ಅಲ್ಲಿ ಭೇಟಿ ನೀಡ್ತಕ್ಕಂತಹ ವ್ಯಕ್ತಿಗಳಿರ್ಬೋದು, ಅವ್ರು ಯಾರು, ಏನು, ಏಕೆ, ಏನು ಕಾರಣಕ್ಕೆ ಬಂದಿದ್ದಾರೆ, ಈ ವಸ್ತು ಏನು, ಏನು ಮಾಡ್ತೇವೆ ಇದರಿಂದ, ಈ ರೀತಿ ಹಲವಾರು ರೀತಿಯ
ಪ್ರಶ್ನೆಗಳನ್ನು ಪ್ರತಿಯೊಂದು ವಿಚಾರಗಳನ್ನು ಕುರಿತು ಅವರು ಕೇಳ್ತಾ ಇರೋದನ್ನು ನಾವು ಗಮನಿಸ್ತೇವೆ. ಅಂದರೆ ಅವರಲ್ಲಿ ಕುತೂಹಲದ ಪ್ರವೃತ್ತಿ ಹೆಚ್ಚಾಗಿ ಕಂಡುಬರುತ್ತದೆ. ಇದರ ಜೊತೆಗೆ ಹಿರಿಯರಿಂದ, ಪೋಷಕರಿಂದ ಹಾಗೂ ಸಂಬಂಧಿಕರಿಂದ ಮಗು ಪ್ರೀತಿಯನ್ನು ನಿರೀಕ್ಷಿಸ್ತದೆ. ಅಂದರೆ ಎಲ್ಲರೂ ಆತನನ್ನು ಮುದ್ದು ಮಾಡಬೇಕು, ಆತನ ಬೇಡಿಕೆಗಳನ್ನು ಈಡೇರಿಸಬೇಕು, ಆತನನ್ನು ಗಮನಿಸಬೇಕು ಅನ್ನೋಂತಹ ಒಂದು ಅಪೇಕ್ಷೆ ಆ ಮಗುವಿನಲ್ಲಿರ್ತದೆ. ಜೊತೆಗೆ ಸಾಕು ಪ್ರಾಣಿಗಳನ್ನು ಸಹ ಪ್ರೀತಿ ವಿಶ್ವಾಸದಿಂದ ಕಾಣುವ ಒಂದು ಭಾವನೆ ಆ ಮಗುವಿನಲ್ಲಿ ಕಂಡುಬರ್ತದೆ. ಇದರ ಜೊತೆಗೆ ಆತ್ಮೀಯ ಭಾವನೆ, ಮಕ್ಕಳು ಪೋಷಕರ ಜೊತೆಗೆ ಆತ್ಮೀಯತೆಯನ್ನು ಹೊಂದಿರೋದ್ರ ಜೊತೆಗೆ ಸಾಮಾನ್ಯವಾಗಿ ಗಂಡು ಮಕ್ಕಳು ತಾಯಿಯ ಜೊತೆಗೆ, ಹೆಣ್ಣು ಮಕ್ಕಳು ತಂದೆಯ ಜೊತೆಗೆ ಆತ್ಮೀಯತೆಯನ್ನು ಹೊಂದಿರೋದು ಅಪೋಸಿಟ್ಟು. ಅದು ನಿಮ್ಮ ಮನೆಯಲ್ಲೂ ನೀವು ಗಮನಿಸಬಹುದು. ಬಹುಶಃ ನಮ್ಮ ಕಾಲೇಜಿನ ಎಲ್ಲ ವಿದ್ಯಾರ್ಥಿನಿಯರು ನೀವು ಹೆಣ್ಮಕ್ಕಳಾಗಿರೋದ್ರಿಂದ ಹೆಚ್ಚು ಒಲವು ನಿಮ್ಮದು ತಂದೆ ಕಡೆಗಿರ್ತದೆ. ತಂದೆಯ ಒಂದು ಹೆಚ್ಚಿನ ಅಕ್ಕರೆ, ಮಮತೆ, ಪ್ರೀತಿ, ಅಭಿಮಾನ ನಿಮ್ಮ ಮೇಲಿರ್ತದೆ. ಇದಕ್ಕೆ ವಿರುದ್ಧವಾಗಿ ನಿಮ್ಮ ಮನೆಯಲ್ಲಿ ಗಂಡು ಮಕ್ಕಳಿದ್ದರು ಅಂತ ಹೇಳಿದರೆ ತಾಯಿ ಅವರ ಪರವಾಗಿರೋದು, ಅವರಿಬ್ಬರಲ್ಲೂ ಹೆಚ್ಚಿನ ಆತ್ಮೀಯತೆ ಇರೋದನ್ನು ನಾವು ಸಹಜವಾಗಿ ಕಾಣ್ತೇವೆ. ಈ ಭಾವನೆಗಳನ್ನು ಮಗು ಈ ಹಂತದಲ್ಲಿ ಅರ್ಥ ಮಾಡಿಕೊಳ್ತಾನೆ ಮತ್ತು ಅವುಗಳನ್ನು ರೂಢಿಸ್ಕೊಳ್ತಾನೆ. ಹಾಗಾದರೆ ಇಷ್ಟೆಲ್ಲ ಬದಲಾವಣೆಗಳು ಆಗ್ತವೆ ಅನ್ನೋದರ ಸ್ಪಷ್ಟ ತಿಳುವಳಿಕೆ ಇದ್ದಾಗ ನಾವು ಈ ಹಂತದ ಮಕ್ಕಳನ್ನು ಹೇಗೆ ಮಾರ್ಗದರ್ಶಿಸಬೇಕು, ಅವರನ್ನು ಹೇಗೆ ನಡೆಸಿಕೊಳ್ಬೇಕು, ಹೇಗೆ ಅವರನ್ನು ನಿಯಂತ್ರಿಸಬೇಕು, ಹೇಗೆ ಪ್ರೋತ್ಸಾಹಿಸಬೇಕು ಅನ್ನೋ ವಿಚಾರಗಳನ್ನು ಶೈಕ್ಷಣಿಕ ಪ್ರಾಮುಖ್ಯತೆ ಅನ್ನುವಂತಹ ಒಂದು ಈ ಶೀರ್ಷಿಕೆಯಡಿಯೊಳಗಡೆ ನಾವು ಗಮನಿಸ್ತೇವೆ. ಹಾಗಾದರೆ ಪೂರ್ವ ಬಾಲ್ಯಾವಸ್ಥೆಯಲ್ಲಿ ಮಕ್ಕಳ ಒಂದು ಶೈಕ್ಷಣಿಕ ಪ್ರಾಮುಖ್ಯತೆ, ಅವರ ಒಂದು ದೈಹಿಕ, ಭಾವನಾತ್ಮಕ, ಸಾಮಾಜಿಕ ವಿಕಾಸಗಳನ್ನೆಲ್ಲವನ್ನು ತಿಳ್ಕೊಂಡು ನಾವು ಅವುಗಳನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು, ಹೇಗೆ ನಿಭಾಯಿಸಬೇಕು ಅನ್ನೋದನ್ನು ಕುರಿತು ಈ ಅಂಶಗಳು ನಮಗೆ ತಿಳಿಸಿಕೊಡ್ತವೆ. ಹಾಗಾದರೆ ಪೂರ್ವ ಬಾಲ್ಯಾವಸ್ಥೆಯಲ್ಲಿ ಮಕ್ಕಳಿಗೆ ಕುಟುಂಬದಲ್ಲಿ ಉತ್ತಮ ಆರೋಗ್ಯಕರವಾದ ಪರಿಸರ ಒದಗಿಸಬೇಕು. ಹಾಗಾದರೆ ಈ ಮಗು ಈ ಸಂದರ್ಭದಲ್ಲಿ ಸ್ವಾವಲಂಬಿಯಲ್ಲ, ಆತನಿಗೆ ಎಲ್ಲ ತಿಳುವಳಿಕೆ ಇಲ್ಲ. ಹಾಗಾಗಿ ಅವನಿಗೆ ಉತ್ತಮವಾದಂತಹ ಆರೋಗ್ಯಕರ ಪರಿಸರ, ಆತನ ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿ, ರಕ್ಷಣೆ ಮತ್ತು ಪೋಷಣೆಯನ್ನು ಒದಗಿಸಬೇಕು. ಮಕ್ಕಳೊಂದಿಗೆ ಹಿರಿಯರು ಪ್ರೀತಿ ವಿಶ್ವಾಸದಿಂದ ಇರಬೇಕು. ಅದರ ಅಪೇಕ್ಷೆ ಅವುಗಳಿಗಿರೋದ್ರಿಂದ ಅವ್ರಿಗೆ ಒಂದು ಭದ್ರತೆಯ ಭಾವನೆ ಬರಬೇಕು ಅಂತ ಹೇಳಿದರೆ ಪ್ರೀತಿ ವಿಶ್ವಾಸದಿಂದ ವರ್ತಿಸಬೇಕು. ಮಕ್ಕಳ ಕುತೂಹಲವನ್ನು ಪ್ರೋತ್ಸಾಹಿಸಿ ಅವರ ಪ್ರಶ್ನೆಗಳಿಗೆ ಸೂಕ್ತ ಉತ್ತರ ನೀಡುತ್ತಿರಬೇಕು. ಈಗಾಗಲೇ ಹೇಳಿದಂತೆ ಕುತೂಹಲದ ಒಂದು ದೊಡ್ಡ ಗಣಿಯೇ ಆ ಮಕ್ಕಳಾಗಿರೋದ್ರಿಂದ ಪ್ರತಿಯೊಂದಕ್ಕೂ ಸಾವಿರಾರು ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೆ. ಆ ಪ್ರಶ್ನೆಗಳಿಗೆ ಅವರನ್ನು ಅಧೈರ್ಯ ಮಾಡದೆ, ಅವರನ್ನು ಗದರಿಸದೆ, ಅವರಿಗೆ ಸಮರ್ಪಕವಾಗಿ, ಸಮಾಧಾನದಿಂದ, ಸರಳವಾದಂತಹ ರೀತಿಯೊಳಗಡೆ ಅದಕ್ಕೆ ಉತ್ತರಗಳನ್ನು, ಮಾಹಿತಿಗಳನ್ನು ಕೊಡ್ತಾ ಹೋದಾಗ ಅವರ ಜ್ಞಾನ ಹೆಚ್ಚಾಗ್ತಾ ಹೋಗ್ತದೆ. ಮಕ್ಕಳ ಬೌದ್ಧಿಕ ವಿಕಾಸಕ್ಕೆ ಪೂರಕವಾದಂತಹ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಬೇಕು. ಆಟಗಳಿರಲಿ ಅಥವಾ ಅಧ್ಯಯನ ಇರಲಿ, ಯಾವುದೇ ಚಟುವಟಿಕೆಗಳಿರಲಿ, ಅದರಲ್ಲಿ ಅವರ ಬೌದ್ಧಿಕ ವಿಕಾಸಕ್ಕೆ ನೆರವಾಗ್ತಕ್ಕಂತಹ ಚಟುವಟಿಕೆಗಳನ್ನು ಆಯೋಜಿಸಿದಾಗ ಅವರ ಬುದ್ಧಿಗೆ ಹೆಚ್ಚಿನ ಒಂದು ರೂಢಿ ಅಥವಾ ಒಂದು ಪ್ರಾಕ್ಟೀಸ್ ಆಗೋದ್ರಿಂದ ಬೌದ್ಧಿಕವಾಗಿ ಹೆಚ್ಚು ವಿಕಾಸ ಆಗ್ತಾರೆ. ಆ ಸಮಸ್ಯೆಗಳನ್ನು, ಸವಾಲುಗಳನ್ನು ಅವರು ಬಿಡಿಸ್ತಕ್ಕಂಥ, ಒಗಟುಗಳನ್ನು ಬಿಡಿಸ್ತಕ್ಕಂಥ, ನೆನಪಿಟ್ಕೊಳ್ತಕ್ಕಂಥದ್ದು, ಹೀಗೆ ಹಲವಾರು ರೀತಿಯಲ್ಲಿ ಅವರು ಮನೋರಂಜನೆಯನ್ನು ಪಡಿತಾನೆ, ಹಲವಾರು ವಿಷಯ ಜ್ಞಾನಗಳನ್ನು ಪಡೆಯೋದಕ್ಕೂ ಅವಕಾಶವಿರುವಂತೆ ಅನುಕೂಲತೆಗಳನ್ನು ಒದಗಿಸಬೇಕು. ಇನ್ನು ಮನೆಯಲ್ಲಿ ಹಿರಿಯರಾಗಲಿ ಪೋಷಕರಾಗಲಿ ಒಳ್ಳೆಯ ಮಾತುಗಳು, ಒಳ್ಳೆಯ ನೀತಿ ನಡೆನುಡಿಗಳು ಸರಿಯಾಗಿರಬೇಕು. ಕೆಟ್ಟ ಪದಗಳನ್ನು ಬಳಸೋದು, ಅಶ್ಲೀಲ ಪದಗಳನ್ನು ಬಳಸೋದು, ಅತಿಯಾಗಿ ಕಿರ್ಚಾಡೋದು, ಈ ರೀತಿ ಅಹಿತಕರ ಒಂದು ವಾತಾವರಣವೇ ಮನೆಯಲ್ಲಿ ಇತ್ತು ಅಂತ ಹೇಳಿದರೆ ಮಗುವಿನ ಒಂದು ಬೆಳವಣಿಗೆಯ ಮೇಲೆ ಅದು ಅಡ್ಡ ಪರಿಣಾಮ ಬೀರಬಹುದು. ಜೊತೆಗೆ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಪ್ರೀತಿ ವಿಶ್ವಾಸದಿಂದ ಪ್ರೇರೇಪಿಸೋದು, ಅದನ್ನು ಪ್ರೋತ್ಸಾಹಿಸೋದು, ತಪ್ಪು ಮಾಡಿದಾಗ ಮಕ್ಕಳಿಗೆ ತಿದ್ದಿ ಕೂರಿಸಿ ಅವರಿಗೆ ಒಳ್ಳೆಯ ರೀತಿಯೊಳಗಡೆ ಬುದ್ಧಿ ಮಾತನ್ನು ಹೇಳ್ತಕ್ಕಂಥದ್ದನ್ನು ಮಾಡಬೇಕು. ಜೊತೆಗೆ ಅವರ ದೈಹಿಕ ಒಂದು ಬೆಳವಣಿಗೆಗೆ ಹೆಚ್ಚಿನ ಗಮನ ಕೊಡುವ ದೃಷ್ಟಿಕೋನದಿಂದ ಸಮತೋಲನ ಆಹಾರ, ಸರಿಯಾದ ಒಂದು ಸಮಯ ಪ್ರಜ್ಞೆ, ದೈನಂದಿನ ಚಟುವಟಿಕೆಗಳನ್ನು ಸಮಯಕ್ಕೆ ಸರಿಯಾಗಿ ನಿಭಾಯಿಸುವ ಒಂದು ಶಿಸ್ತು ಅವರಲ್ಲಿ ರೂಢಿಸುವಂತಹ ಪ್ರಯತ್ನವನ್ನು ಕುಟುಂಬದ ಸದಸ್ಯರು ಮಾಡಬೇಕಾಗ್ತದೆ. ಇನ್ನು ಮಕ್ಕಳ ಒಂದು ಅಧ್ಯಯನಕ್ಕಾಗಿ, ಅವರು ನರ್ಸರಿ ಶಿಕ್ಷಣವನ್ನು ಪಡೀತಾ ಇದ್ದರು ಅಂದರೆ ಅಧ್ಯಯನಕ್ಕಾಗಿ ಒಂದು ಪೂರಕ ಶಾಂತವಾದಂತಹ ವಾತಾವರಣ ಅವರಿಗೆ ಒದಗಿಸಿದ್ದೇ ಆದರೆ ಮಕ್ಕಳು ಪೂರ್ವ ಬಾಲ್ಯಾವಸ್ಥೆಯಲ್ಲಿ ಸಮರ್ಪಕವಾಗಿ ತಮ್ಮ ಎಲ್ಲ ರೀತಿಯ ಸಾಮರ್ಥ್ಯಗಳನ್ನು ವಿಕಾಸಗೊಳಿಸಿಕೊಂಡು ಮುಂದಿನ ಹಂತಕ್ಕೆ ಪ್ರಬುದ್ಧರಾಗಿ ಅವರು ಹೋಗೋದಕ್ಕೆ ಸಹಾಯವಾಗ್ತದೆ.
ಈ ಒಂದು ವಿಚಾರಗಳ ಗಮನ ನಮಗಿತ್ತು ಅಂತ ಹೇಳಿದರೆ ನಾವು ಸರಿಯಾಗಿ ಆ ಮಕ್ಕಳನ್ನು ನಿಭಾಯಿಸ್ಬೋದು ಮತ್ತು ಅವರ ವರ್ತನೆಗಳ ಬಗ್ಗೆ ತಿಳುವಳಿಕೆ ಇರೋದರಿಂದ ಸರಿಯಾದ ರೀತಿಯಲ್ಲಿ ನಾವು ಅವರಿಗೆ ಮಾರ್ಗದರ್ಶನ ಮಾಡೋದಕ್ಕೂ ಇದು ನೆರವಾಗ್ತದೆ. ಇದು ಪೂರ್ವ ಬಾಲ್ಯಾವಸ್ಥೆಯ ಕುರಿತಂತಹ ಒಂದು ವಿವರಣೆ. ಮುಂದಿನ ತರಗತಿಯಲ್ಲಿ ಉತ್ತರ ಬಾಲ್ಯಾವಸ್ಥೆಯ ಬಗ್ಗೆ ಇದೇ ವಿವರಣೆಗಳನ್ನು, ಅಂದರೆ ಉತ್ತರ ಬಾಲ್ಯಾವಸ್ಥೆ 6 ರಿಂದ 12 ವರ್ಷದ ಕಾಲಾವಧಿ, ಪೂರ್ವ ಬಾಲ್ಯಾವಸ್ಥೆಯ ಅಂತ್ಯಕ್ಕೆ ಆರಂಭವಾಗಿ ಲೈಂಗಿಕ ಪಕ್ವತೆಯ ಕಾಲದ ಆರಂಭಕ್ಕೆ ಕೊನೆಗೊಳ್ಳತಕ್ಕಂತಹ ಒಂದು ಹಂತ, ಈ ಹಂತದ ಬಗ್ಗೆ ಮುಂದಿನ ತರಗತಿಯಲ್ಲಿ ವಿವರವಾಗಿ ಅಧ್ಯಯನ ಮಾಡೋಣ. ಥ್ಯಾಂಕ್ ಯು.